ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಹೊಸದಾಗಿ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಾನು ಗೌತಮಿ, ನಾನು ಅಮೆರಿಕದಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ವೆಲ್ಕಮ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಮೋಸ್ಟ್ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋನ ತಗೊಂಬಂದಿದ್ದೀನಿ. ನಾನು ಫ್ಯೂ ಮಂತ್ಸ್ ಬ್ಯಾಕ್ ಒಂದು ಟೆಸ್ಲಾ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಎಲೆಕ್ಟ್ರಿಕ್ ಮತ್ತು ಕಂಬಸ್ಟನ್ ಇಂಜಿನ್ ಅಂದರೆ ಪೆಟ್ರೋಲ್ ಕಾರಿಗೆ ಹೇಗೆ ಡಿಫ್ರೆನ್ಸ್ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋನ ಚೆಕ್ ಮಾಡಿಲ್ಲ ಆದರೆ ಆ ವಿಡಿಯೋ ಕೂಡ ಚೆಕ್ ಮಾಡಿ. ಸೊ ಆ ವಿಡಿಯೋದಲ್ಲಿ ನಾನು ಪ್ರಾಮಿಸ್ ಮಾಡಿರೋ ಹಾಗೆ ಇವತ್ತು ನಾನು ಟೆಸ್ಲಾ ಕಾರ್ ಫೀಚರ್ಸ್ ಮತ್ತು ಅದನ್ನು ಹೇಗೆ ಚಾರ್ಜ್ ಮಾಡೋದು, ಆಟೋ ಪೈಲಟ್ ಹೇಗೆ ವರ್ಕ್ ಆಗುತ್ತೆ, ಮತ್ತು ಪ್ರೈಸ್ ಏನಿರುತ್ತೆ, ಮತ್ತು ಎಲ್ಲ ಥರ ಕೂಲ್ ಫೀಚರ್ಸ್ನ ತಿಳಿಸ್ಕೊಡ್ತೀನಿ. ಸೊ ಇವಾಗ ಟೆಸ್ಲಾ ಕಾರ್ ಇಂಡಿಯಾದಲ್ಲೂ ಕೂಡ ಲಾಂಚ್ ಆಗ್ತಿರೋದ್ರಿಂದ ಐ ಥಿಂಕ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟೆಸ್ಲಾ ಬಂದುಬಿಟ್ಟು ಇಟ್ಸ್ ಅ ಫುಲ್ ಫ್ಲೆಡ್ಜ್ ಎಲೆಕ್ಟ್ರಿಕ್ ಕಾರ್. ಇದು ಬ್ಯಾಟ್ರಿಯಿಂದ ಆಪ್ರೇಟ್ ಆಗುತ್ತೆ. ನಾವು ಹೇಗೆ ಫೋನ್ನ ಚಾರ್ಜ್ ಮಾಡಿಬಿಟ್ಟು ಆಪ್ರೇಟ್ ಮಾಡ್ತೀವೋ ಇದು ಕೂಡ ಹಾಗೇ. ಇದಕ್ಕಿಂತ ಮುಂಚೆನೂ ಅಷ್ಟೇ ಮಾರ್ಕೆಟಲ್ಲಿ ತುಂಬಾ ಎಲೆಕ್ಟ್ರಿಕ್ ಕಾರ್ಸ್ ಇತ್ತು. ಬಟ್ ಅದು ಹೇಗೆ ಅಂದರೆ ಒಂಥರ ಟ್ರೆಡಿಷ್ನಲ್ ಕಾರ್ ಓಡಿಸ್ದಂಗೆ ಆಗ್ತಾ ಇರಲಿಲ್ಲ. ಅಂದರೆ ಲಾಂಗ್ ರೇಂಜ್ ಇರ್ತಾ ಇರಲಿಲ್ಲ, ಜಾಸ್ತಿ ಪವರ್ ಇರ್ತಾ ಇರಲಿಲ್ಲ, ಅದರಿಂದ ಜನ ಜಾಸ್ತಿ ಅದನ್ನು ಆಫ್ ಮಾಡ್ತಾ ಇರಲಿಲ್ಲ. ಟೆಸ್ಲಾ ಬಂದುಬಿಟ್ಟು ರೇಂಜ್ ತುಂಬ ಚೆನ್ನಾಗಿದೆ, ಪವರ್ ತುಂಬ ಚೆನ್ನಾಗಿದೆ, ಮತ್ತು ಅದೆಲ್ಲದಕ್ಕಿಂತ ಜಾಸ್ತಿ ಗ್ರೇಟ್ ಫೀಚರ್ಸ್ ಇದೆ, ಅದರಿಂದ ತುಂಬ ಜನ ಇದನ್ನು ಆಫ್ ಮಾಡ್ತಾ ಇದ್ದಾರೆ. ಟೆಸ್ಲಾ ಬಂದುಬಿಟ್ಟು ಇಸ್ ಅ ಯು ಎಸ್ ಬೇಸ್ಡ್ ಕಂಪ್ನಿ. ಇನ್ಫ್ಯಾಕ್ಟ್ ನಾವಿರೋ ಬೇ ಏರಿಯಾದಲ್ಲೇ ಇದ್ರ ಫಸ್ಟ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದ್ದು. ಇದ್ರ ಫೌಂಡರ್ ಬಂದುಬಿಟ್ಟು ಇಲಾನ್ ಮಸ್ಕ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫಸ್ಟ್ ರಿಚೆಸ್ಟ್ ಮ್ಯಾನ್. ಸೊ ಟೆಸ್ಲಾ ಕಾರ್ನಲ್ಲಿ ಅಂದರೆ ಟೆಸ್ಲಾ ಟ್ರಕ್ ಬೇರೆ ಇದೆ, ಟೆಸ್ಲಾ ಕಾರ್ನಲ್ಲಿ ನಾಲ್ಕು ಥರ ಮಾಡೆಲ್ ಇದೆ. ಸಿಡಾನಲ್ಲಿ ಮಾಡೆಲ್ 3 ಮತ್ತು ಮಾಡೆಲ್ ಎಸ್ ಇದೆ, ಎಸ್ ಯು ವಿಲಿ ಮಾಡೆಲ್ ಎಕ್ಸ್ ಮತ್ತು ಮಾಡೆಲ್ ವೈ ಇದೆ. ಇದು ಬಂದುಬಿಟ್ಟು ಮಾಡೆಲ್ 3, ಇದು ಇಂಡಿಯಾದಲ್ಲಿ ಲಾಂಚ್ ಆಗ್ತಿರೋದು ಇದೇ ಮಾಡೆಲು, ಮಾಡೆಲ್ 3. ಯೂಶಲಿ ಕಾರ್ನ ಅನ್ಲಾಕ್ ಮಾಡೋದಕ್ಕೆ, ಕಾರ್ನ ಸ್ಟಾರ್ಟ್ ಮಾಡೋದಕ್ಕೆ ಕೀ ಬೇಕಲ್ವಾ? ಆದರೆ ಈ ಟೆಸ್ಲಾ ಬಂದುಬಿಟ್ಟು ಇಟ್ಸ್ ಎ ಕೀಲೆಸ್ ಕಾರ್. ಇದಕ್ಕೆ ಎಂಟರ್ ಆಗೋದು, ಕಾರ್ನ ಸ್ಟಾರ್ಟ್ ಮಾಡೋದಕ್ಕೆ ನಮಗೆ ಈ ಥರದೊಂದು ಕಾರ್ನ ಕೊಟ್ಟಿರ್ತಾರೆ. ಇದು ಕೀ ಥರ ಆ್ಯಕ್ಟ್ ಆಗುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಇವಾಗ ತೋರಿಸ್ತೀನಿ ನೋಡಿ. ಈ ಕಾರ್ನ ತಗೊಂಡೋಗಿ ಜಸ್ಟ್ ನಾವು ಈ ಥರ ಅನ್ಲಾಕ್ ಆಗುತ್ತೆ. ಸೊ ಜಸ್ಟ್ ಇದನ್ನು ಈ ಥರ ಓಪನ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಕಾರ್ಡ್ನೇ ಕ್ಯಾರಿ ಮಾಡಬೇಕು ಅಂತ ಏನಿಲ್ಲ. ಇದ್ರ ಬದಲು ನಮ್ಮ ಹತ್ರ ಜಸ್ಟ್ ಮೊಬೈಲ್ ಇದ್ದರೆ ಸಾಕು, ಮೊಬೈಲಲ್ಲಿ ಟೆಸ್ಲಾ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಇದನ್ನು ಜಸ್ಟ್ ನಾವು ಕಾರ್ ಹತ್ರ ತೊಗೊಂಡು ಹೋದರೆ ಸಾಕು, ಕಾರ್ ಅನ್ಲಾಕ್ ಆಗುತ್ತೆ. ಸೊ ನೋಡೋಣ ಹೇಗಾಗತ್ತೆ ಅಂತ. ಸೊ ನಾವು ಕಾರ್ಡ್ನ ಕ್ಯಾರಿ ಮಾಡಲೇಬೇಕು ಅಂತ ಏನಿಲ್ಲ, ಜಸ್ಟ್ ಮೊಬೈಲ್ನ ಇಟ್ಕೊಂಡ್ರೆ ಸಾಕು. ಇದನ್ನ ಲಾಕ್ ಮಾಡೋದು ಅಷ್ಟೇ, ನಾವು ಕಾರಿಂದ ಸ್ವಲ್ಪ ದೂರ ನೆಡ್ಕೊಂಡು ಹೋದ್ರೆ ಸಾಕು, ಒಂದು ಸ್ವಲ್ಪ ಫೀಟ್ ದೂರ ನೆಡ್ಕೊಂಡು ಹೋದ್ರೆ ಸಾಕು, ಅದಾಗೆ ಅದು ಲಾಕ್ ಆಗುತ್ತೆ. ಸೊ ಅದನ್ನು ನೋಡೋಣ. ಐ ನೋ ಇವಾಗ ಮೋಸ್ಟ್ ಆಫ್ ದ ಮಾಡರ್ನ್ ಕಾರ್ಸ್ನಲ್ಲಿ ಕೀಲೆಸ್ ಎಂಟ್ರಿ ಇರುತ್ತೆ, ಆದರೆ ನಾವು ಅದಕ್ಕೆ ನಾವು ಆ ರಿಮೋಟ್ ಕೀನ ಕ್ಯಾರಿ ಮಾಡಲೇಬೇಕು ಅಲ್ವಾ? ಆದರೆ ಇದಕ್ಕೆ ಮೊಬೈಲ್ ಇಟ್ಕೊಂಡ್ರೆ ಸಾಕು, ಮೊಬೈಲ್ ಅಂತೂ ನಾವು ಯಾವಾಗಲೂ ಕ್ಯಾರಿ ಮಾಡ್ತೀವಿ ಅಲ್ವಾ? ಮೊಬೈಲ್ನಲ್ಲಿ ಟೆಸ್ಲಾ ಆ್ಯಪ್ ಅಂತ ಹೇಳಿದ್ನಲ್ಲ, ಅದು ನೋಡೋಕ್ಕೆ ಈ ಥರ ಇರುತ್ತೆ. ಇಲ್ಲೇ ನಾವು ಎಷ್ಟೊಂದು ಕಂಟ್ರೋಲ್ ಮಾಡಬಹುದು, ಅಂದರೆ ಇಲ್ಲಿ ನಾವೇ ಲಾಕ್ ಮಾಡಬಹುದು, ಅನ್ಲಾಕ್ ಮಾಡಬಹುದು, ಅದು ಬಿಟ್ಟರೆ ಇನ್ನೂ ಎಷ್ಟೊಂದು ಕಂಟ್ರೋಲ್ಸ್ ಇರುತ್ತೆ. ಇವಾಗ ಕಾರ್ನ ಸ್ಟಾರ್ಟ್ ಮಾಡಬಹುದು ಇದರಲ್ಲೇ, ಫ್ರಂಟ್ ಮತ್ತು ಟ್ರಂಕ್ ಕೂಡ ನಾವು ಇಲ್ಲೇ ಓಪನ್ ಮಾಡಬಹುದು. ಅದು ಬಿಟ್ಟರೆ ಕ್ಲೈಮೇಟ್ ಕಂಟ್ರೋಲ್ ಅಂತ ಕೂಡ ಇರುತ್ತೆ. ಇವಾಗ ನಾವು ಮನೆ ಒಳಗಡೆ ಕೂತ್ಕೊಂಡು ಕಾರ್ದು ಟೆಂಪ್ರೇಚರ್ನ ನಾವು ಇಲ್ಲಿ ಕಂಟ್ರೋಲ್ ಮಾಡಬಹುದು. ಇವಾಗ ತುಂಬ ಎಕ್ಸ್ಟ್ರೀಮ್ ಟೆಂಪ್ರೇಚರಲ್ಲಿ ಇರ್ತೀವಿ ಅಂದ್ಕೊಳ್ಳಿ, ಕಾರ್ನ ವಾರ್ಮ್ ಮಾಡಬಹುದು ಇಲ್ಲ ಕೂಲ್ ಮಾಡಬಹುದು. ಜಸ್ಟ್ ಮನೆ ಒಳಗಡೆ ಕೂತ್ಕೊಂಡು ಕಾರ್ ಒಳಗಡೆ ಬರೋಕ್ಕಿಂತ ಮುಂಚೆನೆ ನಾವು ಕಾರ್ನ ಹೇಗೆ ಬೇಕು ಟೆಂಪ್ರೇಚರು ಆ ಥರ ಸೆಟ್ ಮಾಡ್ಕೋಬಹುದು. ಸೊ ಈ ಥರ ಇರುತ್ತೆ ಟೆಸ್ಲಾ ಆ್ಯಪ್. ಇವಾಗ ನಾವು ಕಾರ್ ಒಳಗಡೆ ಇರೋದ್ರಿಂದ ಕಾರ್ ಇಂಟೀರಿಯರ್ನ ನೋಡೋಣ. ನಾನು ಮುಂಚೆ ವಿಡಿಯೋದಲ್ಲೇ ಹೇಳಿರೋ ಹಾಗೆ ಈ ಕಾರ್ನಲ್ಲಿ ಯಾವುದೇ ಥರ ಏನು ಬಟನ್ಸ್ ಇಲ್ಲ, ಎಲ್ಲ ಥರ ಕಂಟ್ರೋಲ್ ಬಂದುಬಿಟ್ಟು ನಾವು ಈ ದೊಡ್ಡ ಸ್ಕ್ರೀನಲ್ಲೇ ನಾವು ಕಂಟ್ರೋಲ್ ಮಾಡ್ತೀವಿ. ಇನ್ನು ಬಟನ್ಸ್ ಅಂತ ಬಂದರೆ ನಾವು ಈ ಸ್ಟೇರಿಂಗ್ ವೀಲ್ ಮೇಲೆ ಇದೊಂದು ಎರಡು ಬಟನ್ಸ್ ಇದೆ, ಇದನ್ನು ನಾವು ಸ್ಪೀಡ್ ಮತ್ತು ಇದು ವಾಲ್ಯೂಮ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಈ ಕಡೆ ಬಂದುಬಿಟ್ಟು ಜಸ್ಟ್ ಡೋರ್ನ ಓಪನ್ ಮಾಡೋದಕ್ಕೆ ಮತ್ತು ವಿಂಡೋನ ರೋಲ್ ಮಾಡೋದಕ್ಕೆ ಒಂದು ಬಟನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟರೆ ನಾವು ಎಲ್ಲ ಕಂಟ್ರೋಲ್ನ ನಾವು ಇಲ್ಲಿ ಸ್ಕ್ರೀನಲ್ಲೇ ಮಾಡ್ತೀವಿ. ಮತ್ತು ಈ ಸೆಂಟ್ರಲ್ ಕನ್ಸೋಲಿಗೆ ಬಂದರೆ ಇಲ್ಲಿ ತುಂಬ ಚೆನ್ನಾಗಿ ಸ್ಟೋರೇಜ್ ಸ್ಪೇಸ್ನ ಕೊಟ್ಟಿದ್ದಾರೆ, ನೋಡಬಹುದು ಇಲ್ಲಿ ನೀವು. ಸೊ ಇಲ್ಲಿ ಮೇಲ್ಗಡೆ ನೋಡಿದರೆ ಇಲ್ಲಿ ಫಸ್ಟು ವೈರ್ಲೆಸ್ ಮೊಬೈಲ್ ಚಾರ್ಜರ್ನ ಕೊಟ್ಟಿದ್ದಾರೆ. ಇಲ್ಲಿ ಜಸ್ಟ್ ಈ ಥರ ಮೊಬೈಲ್ನ ಇಟ್ಬಿಟ್ಟು ಚಾರ್ಜ್ ಮಾಡ್ಕೋಬೋದು. ಫೋನ್ನ ನಾವು ಕೀಯಾಗಿ ಯೂಸ್ ಮಾಡೋದ್ರಿಂದ ಫೋನಲ್ಲಿ ಯಾವಾಗಲೂ ಚಾರ್ಜ್ ಇರಬೇಕು. ಸೊ ವೈರ್ಲೆಸ್ ಚಾರ್ಜರ್ ಇದೆ ಅಲ್ಲಿ.
ಮತ್ತು ಇಲ್ಲಿ ನೋಡ್ಬೋದು ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ, ಸ್ಟೋರೇಜ್ ಆಗಿ ಯೂಸ್ ಮಾಡ್ಕೋಬಹುದು. ಇಲ್ಲಿ ಟ್ರಾನ್ಸ್ಮಿಷನ್ ಇಲ್ದಲೇ ಇರೋದ್ರಿಂದ ಈ ಸ್ಪೇಸ್ನೆಲ್ಲ ಸ್ಟೋರೇಜ್ ಸ್ಪೇಸ್ ಆಗಿ ಮಾಡಿದ್ದಾರೆ. ಮತ್ತು ಅಗೇನ್ ಇಲ್ಲಿ ಕೂಡ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಮತ್ತು ಇಲ್ಲಿ ನೀವು ನೋಡೋ ಹಾಗೆ ಇಲ್ಲಿ ಗೇರ್ ಏನು ಕಾಣಿಸ್ತಾ ಇಲ್ಲ ಅಲ್ವಾ? ಇಲ್ಲಿ ಯು ಎಸ್ನಲ್ಲಿ ಮೋಸ್ಟ್ ಆಫ್ ದ ಕಾರ್ಸ್ ಬಂದುಬಿಟ್ಟು ಆಟೋಮೆಟಿಕ್ ಕಾರ್ ಇರುತ್ತೆ. ಇಲ್ಲಿ ನಾವು ಕ್ಲಚ್ ಹಾಕೋದಾಗಲಿ ಗೇರ್ ಚೇಂಜ್ ಮಾಡೋದಾಗಲಿ ಯಾವುದೂ ಇರೋದಿಲ್ಲ. ಇದನ್ನು ಕೂಡ ಅಷ್ಟೇ, ಅದನ್ನು ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ಇಲ್ಲಿ ಫಾರ್ವರ್ಡ್, ರಿವರ್ಸ್ ಮತ್ತು ನ್ಯೂಟ್ರಲ್ ಇದೆ. ಜಸ್ಟ್ ಇದನ್ನು ನಾನು ಒಂದ್ಸತಿ ಈ ಥರ ಕೆಳಗಡೆ ಟ್ಯಾಪ್ ಮಾಡಿದರೆ ಫಾರ್ವರ್ಡ್ ಅಂದರೆ ಡ್ರೈವ್ ಇದ್ದಾಗ ಡ್ರೈವಲ್ಲಿ ಇರುತ್ತೆ. ಅದನ್ನು ಮೇಲ್ಗಡೆ ಈ ಥರ ಟ್ಯಾಪ್ ಮಾಡಿದಾಗ ನನಗೆ ರಿವರ್ಸಿಗೆ ಹೋಗುತ್ತೆ. ನೋಡಬಹುದು ಇಲ್ಲಿ ಬ್ಯಾಕ್ ಕ್ಯಾಮ್ರಾ ಇದೆ ಮತ್ತು ಎರಡು ಸೈಡ್ ಕ್ಯಾಮ್ರಾ ಕೂಡ ಇದೆ ಈ ಥರ. ಸೊ ಪಾರ್ಕ್ ಮಾಡೋದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ. ಮತ್ತು ಇಲ್ಲಿ ನೋಡಿ ಪಾರ್ಕ್ ಮಾಡಬೇಕಾದ್ರೆ ಜಸ್ಟ್ ಇಲ್ಲಿ ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಪಾರ್ಕಿಂಗಿಗೆ ಹೋಗುತ್ತೆ. ಇದನ್ನು ನಾವು ಲಾಸ್ಟ್ ಇಯರೇ ತೊಗೊಂಡಿರೋದು. ಇದು ಬಂದುಬಿಟ್ಟು 2020 ಮಾಡೆಲ್ ಇದು. ಇದರಲ್ಲಿ ಇಲ್ಲಿ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ. ಒಂದೇನಂದರೆ ಇಲ್ಲಿ ಈ ಥರ ನಾವು ಮುಟ್ಟಾಗ ಮಾಡಿದಾಗ ಫುಲ್ ಫಿಂಗರ್ ಪ್ರಿಂಟ್ಸ್ ಬರುತ್ತೆ ಇಲ್ಲಿ. ಸೊ ಅದೊಂದು ಇಷ್ಟ ಆಗಲಿಲ್ಲ. ಆದರೆ 2021 ಮಾಡೆಲಲ್ಲಿ ಇದನ್ನು ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ, ವಿಚ್ ಈಸ್ ಗುಡ್. ಸ್ಕ್ರೀನಲ್ಲಿ ಎಲ್ಲ ಥರ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಬಹುದು. ಇಲ್ಲಿ ಜಸ್ಟ್ ನೋಡೋದಾದರೆ ಇಲ್ಲಿ ಕ್ವಿಕ್ ಕಂಟ್ರೋಲ್ಸ್ ಅಂತ ಇದೆ. ಇಲ್ಲಿ ಮಿರರ್, ಸ್ಟೇರಿಂಗ್ ವೀಲ್ನೆಲ್ಲ ಇಲ್ಲಿ ಕಂಟ್ರೋಲ್ ಮಾಡಬಹುದು. ಲೈಟ್ಸ್ ಇದೆ, ಡಿಸ್ಪ್ಲೇ ಇದೆ, ಎಲ್ಲದನ್ನು ನಾವು ಇಲ್ಲೇ ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಆಟೋ ಪೈಲೆಟ್ ಇದೆ. ಇದು ಏನಂತ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಇದು ಬಿಟ್ಟರೆ ಇನ್ನೂ ಎಷ್ಟೊಂದು ಫೀಚರ್ಸ್ ಇದೆ ಇಲ್ಲಿ ನೋಡಬಹುದು. ಎಂಟರ್ಟೈನ್ಮೆಂಟ್ ಇದೆ. ಇವಾಗ ನಾವು ಚಾರ್ಜ್ ಮಾಡ್ತಾ ಇರ್ತೀವಿ ಅವಾಗ ಕಾಯಬೇಕಾಗತ್ತೆ, ಇಲ್ಲಾಂದರೆ ಯಾರಿಗಾರ ಕುತ್ಕೊಂಡು ಕಾಯ್ತಾ ಇರ್ತೀವಿ ಕಾರ್ನಲ್ಲಿ. ಸೊ ಆವಾಗ ಸುಮ್ಮನೆ ಕುತ್ಕೊಳೋದ್ರ ಬದಲು ಜಸ್ಟ್ ಎಂಟರ್ಟೈನ್ಮೆಂಟಿಗೆ ಹೋಗೋಣ. ಇಲ್ಲಿ ನೆಟ್ಫ್ಲಿಕ್ಸ್ ಇರುತ್ತೆ, ಯೂಟ್ಯೂಬ್ ಇರುತ್ತೆ, ಏನಾದರೂ ಕುತ್ಕೊಂಡು ನೋಡಬಹುದು ನಾವು ಇಲ್ಲಿ. ಸೊ ಜಸ್ಟ್ ಯೂಟ್ಯೂಬ್ ಓಪನ್ ಮಾಡೋಣ. ಯೂಟ್ಯೂಬ್ನಲ್ಲಿ ಏನು ನೋಡೋಣ, ನಮ್ಮ ಚಾನೆಲ್ ನೋಡೋಣ. ಆ್ಯಕ್ಚುಲಿ ನಮಗಿಂತ ಸ್ಕ್ರೀನ್ನ ಇವನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಇದೊಂಥರ ಒಂದು ಎಂಟರ್ಟೈನ್ಮೆಂಟ್ ಬಾಕ್ಸ್ ಇದು. ಸೊ ತೋರಿಸ್ತೀಯ ಚಿನ್ನಮ್ಮ, ಏನೇನು ಮಾಡ್ತಾ ಇರಲಿ ನೀನು ಅಂತ? ಓಕೆ ಶೋ ಮಿ ಚಿನ್ನಮ್ಮ, ಇದನ್ನು ಕ್ಲೋಸ್ ಮಾಡು. ಹಾಂ ತೋರಿಸು, ಏನೇನು ಮಾಡ್ತೀಯ ನೀನು ಅಂತ? ಓಕೆ ಸೊ ಈ ಥರ ಎಷ್ಟೊಂದು ಗೇಮ್ಸ್ ಎಲ್ಲ ಇರುತ್ತೆ. ಇವಾಗ ನಾವು ಚಾರ್ಜ್ ಮಾಡ್ಬೇಕಾದ್ರೆ ನಿಲ್ಲಿಸಿರ್ತೀವಲ್ಲ, ಆ ಟೈಮ್ನಲ್ಲಿ ಈ ಥರ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರೋಕ್ಕೆ ಈ ಥರ ಗೇಮ್ಸ್ ಇರುತ್ತೆ. ಮತ್ತು ನೆಟ್ಫ್ಲಿಕ್ಸ್ ನೋಡ್ಬೋದು, ಯೂಟ್ಯೂಬ್ ನೋಡಬಹುದು. ಸೊ ಯಾ, ಸುಮ್ಮನೆ ಕುತ್ಕೊಳ್ಳೋದಕ್ಕಿಂತ ಈ ಥರ ಎಂಟರ್ಟೈನಿಂಗ್ ಆಗಿರುತ್ತೆ. ಸೂಪರ್ ಚಾರ್ಜರ್ ಇದನ್ನ ಆಕ್ಚುಲಿ ಈ ಸ್ಟೇರಿಂಗ್ ಇಂದ ಕೂಡ ಈ ತರ ಕಂಟ್ರೋಲ್ ಮಾಡ್ಬೋದು. ಓಕೆ, ಇವಾಗ ಇದನ್ನ ಆಮೇಲೆ ಆಟ ಆಡೋಣ. ಇದ್ರಲ್ಲಿ ಇನ್ನೇನಿದೆ ಅಂತ ತೋರಿಸ್ತೀಯಾ? ಇಲ್ಲ, ಇದನ್ ನೋಡೋಣ. ವಾವ್, ಇದು ನೋಡು. ಇದು ನಾವು ನಿಜವಾಗ್ಲೂ ಫೈರ್ ಪ್ಲೇಸ್ ಮುಂದೆನೆ ಕುತ್ಕೊಂಡಂಗೆ ಅನ್ಸುತ್ತೆ, ಅಷ್ಟು ವಾರ್ಮ್ ಏರ್ ಬರ್ತಾ ಇರುತ್ತೆ ಇಲ್ಲಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ? ಇನ್ನೊಂದೇನಂದ್ರೆ ನಾವು ಇವಾಗ ಕಾರ್ ಡ್ರೈವ್ ಮಾಡ್ಬೇಕಾರೆ ಇವಾಗ ಗ್ಲೌ ಬಾಕ್ಸ್ ಅಲ್ಲಿ ಏನೋ ಇರುತ್ತೆ, ಡ್ರೈವ್ ಮಾಡ್ಕೊಂಡು ಅದನ್ನ ತಕೊಳಕ್ ಆಗೋದಿಲ್ಲ ಅಲ್ವಾ? ಸೊ ಇಲ್ಲಿ ಏನಂದ್ರೆ ಜಸ್ಟ್ ಇಲ್ಲಿ ಸ್ಕ್ರೀನಲ್ಲೇ ನಾವು ಗ್ಲೌ ಬಾಕ್ಸ್ನ ಓಪನ್ ಮಾಡಬಹುದು ನೋಡಿ. ಆದರೆ ಏನಂದ್ರೆ ನಾವೇನೆ ಕ್ಲೋಸ್ ಮಾಡಬೇಕು, ಅದಕ್ಕೊಂದಕ್ಕೆರಕೋ ಬಟನ್ ಕೊಟ್ಟಿಲ್ಲ. ಮತ್ತೆ ನೀವು ಇಲ್ಲಿ ಮೇಲ್ಗಡೆ ರೂಫ್ ನೋಡಿದ್ರೆ ಫುಲ್ ಪ್ಯಾನೋರಮಿಕ್ ವ್ಯೂ ಕೊಟ್ಟಿದ್ದಾರೆ. ಇದು ಗ್ಲಾಸ್ ಬಂದ್ಬಿಟ್ಟು ಯು ವಿ ಮತ್ತೆ ಇನ್ಫ್ರಾರೆಡ್ ಪ್ರೊಟೆಕ್ಷನ್ ಇದೆ. ಇದು ನಾವು ಸೀನಿಕ್ ಡ್ರೈವ್ ಮಾಡ್ಬೇಕಾರೆ ಇಲ್ಲಾಂದ್ರೆ ಕ್ಯಾಂಪಿಂಗ್ ಮಾಡ್ಬೇಕಾರೆ ರಾತ್ರಿ ಸ್ಟಾರ್ ಗೇಜಿಂಗ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬಾನೇ ಇಷ್ಟ ಆಯ್ತು. ಇದು ಎಲೆಕ್ಟ್ರಿಕ್ ಕಾರ್ ಅಂತ ಹೇಳಿದ್ನಲ್ವಾ, ಸೊ ಇಂಜಿನ್ ಇರೋ ಜಾಗದಲ್ಲಿ ಏನಿದೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ. ನಾನು ಆವಾಗಲೇ ಹೇಳ್ದಂಗೆ ಈ ಸ್ಕ್ರೀನ್ ಅಲ್ಲೇ ನಾವು ಫ್ರಂಟ್ ಮತ್ತೆ ಬ್ಯಾಕ್ ನ ಓಪನ್ ಮಾಡಬಹುದು. ಸೊ ಇಲ್ಲೇ ಓಪನ್ ಮಾಡೋಣ. ಸೊ ಬನ್ನಿ ನೋಡೋಣ ಏನಿದೆ ಅಂತ. ಜಾಗನ ಸ್ಟೋರೇಜ್ ಸ್ಪೇಸ್ ಆಗಿ ಮಾಡಿದ್ದಾರೆ, ಯಾಕಂದ್ರೆ ಇದು ಫುಲ್ ಬ್ಯಾಟ್ರಿ ಆಪರೇಟೆಡ್ ಕಾರ್ ಅಲ್ವಾ, ಇದನ್ನ ಸ್ಟೋರೇಜ್ ಆಗಿ ಯೂಸ್ ಮಾಡ್ಕೋಬಹುದು. ಇವಾಗ ಹಿಂದೆ ಏನಿದೆ ನೋಡೋಣ ಬನ್ನಿ.
ನಾನು ಇವಾಗ ಮೊಬೈಲ್ ಅಲ್ಲೇ ಓಪನ್ ಮಾಡ್ತಾ ಇದೀನಿ. ಇಲ್ಲಿ ಒಳಗಡೆ ಅಂತ ತುಂಬಾ ಸ್ಪೇಷಿಯಸ್ ಆಗಿದೆ. ಮತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಒಳಗಡೆ ಕೂಡನು ಸ್ಟೋರೇಜ್ ಇದೆ. ಇದು ಬಂದ್ಬಿಟ್ಟು ಇಲ್ಲಿ ಟೆಸ್ಲಾ ಬ್ಯಾಕ್ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಚಾರ್ಜರ್ ಕೊಟ್ಟಿರ್ತಾರೆ. ತೋರಿಸ್ಬಿಡ್ತೀನಿ ಹಾಗೇನೇ. ಇದನ್ನ ಹೇಗೆ ಚಾರ್ಜ್ ಮಾಡೋದು ಅಂತ ಕೇಳೋದಾದ್ರೆ ಇದನ್ನ ನಾವು ಮನೆಯಲ್ಲಿ ಚಾರ್ಜ್ ಮಾಡಬಹುದು ಇಲ್ಲಾಂದ್ರೆ ಸೂಪರ್ ಚಾರ್ಜರ್ಸ್ ಅಂತ ಇರುತ್ತೆ ಅಲ್ಲಿ ಕೂಡ ಚಾರ್ಜ್ ಮಾಡಬಹುದು ಇಲ್ಲಾಂದ್ರೆ ಡೆಸ್ಟಿನೇಷನ್ ಚಾರ್ಜರ್ಸ್ ಅಂತ ಇರುತ್ತೆ ಅಲ್ಲಿ ಕೂಡ ಚಾರ್ಜ್ ಮಾಡಬಹುದು. ಮನೆಯಲ್ಲಿ ಚಾರ್ಜ್ ಮಾಡೋದಾದ್ರೆ ಅದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಓವರ್ ನೈಟ್ ಹಾಕಿದಾಗ ಅಷ್ಟೇನೆ ಫುಲ್ ಚಾರ್ಜ್ ಆಗುತ್ತೆ. ನೋಡಿ ಮನೆಯಲ್ಲಿ ಚಾರ್ಜ್ ಮಾಡಕ್ಕೆ ಈ ತರ ಚಾರ್ಜಿಂಗ್ ಪ್ಲಗ್ ನ ಕೊಟ್ಟಿರ್ತಾರೆ. ಜಸ್ಟ್ ನಾವು ಕಾರ್ ನ ಗ್ಯಾರೇಜ್ ನಲ್ಲಿ ನಿಲ್ಲಿಸಿಬಿಟ್ಟು ನಾವು ಈ ಚಾರ್ಜರ್ ಅನ್ನು ಯೂಸ್ ಮಾಡಿಬಿಟ್ಟು ಚಾರ್ಜ್ ಮಾಡಬಹುದು. ಅದ್ಬಿಟ್ರೆ ಸೂಪರ್ ಚಾರ್ಜರ್ಸ್ ಅದು ನೀವೇ ಹೇಳೋ ಹಾಗೆ ತುಂಬಾ ಬೇಗ ಚಾರ್ಜ್ ಆಗುತ್ತೆ. ಒಂದು 30 ಮಿನಿಟ್ಸ್ ಇಂದ 50 ಮಿನಿಟ್ಸ್ ಒಳಗಡೆ ಫುಲ್ ಚಾರ್ಜ್ ಆಗುತ್ತೆ. ಅದ್ಬಿಟ್ರೆ ಡೆಸ್ಟಿನೇಷನ್ ಚಾರ್ಜರ್ ಅಂತ ಹೇಳಿದ್ನಲ್ಲ ಅದು ನಾವು ಇವಾಗ ಎಲ್ಲರೂ ಟ್ರಿಪ್ ಅಲ್ಲಿ ಹೊರಗಡೆ ಹೋಗಿರ್ತೀವಲ್ಲ ಅಲ್ಲಿ ಹೋಟೆಲ್ಸ್ ಇಲ್ಲ ಮೋಟೆಲ್ಸ್ ಅಲ್ಲಿ ನಮಗೆ ಅದು ಫೆಸಿಲಿಟಿ ಕೊಡ್ತಾರೆ. ಸೊ ಇವಾಗ ನಾವು ಸೂಪರ್ ಚಾರ್ಜರ್ ಗೆ ಹೋಗೋಣ ಅಲ್ಲಿ ಹೇಗೆ ಚಾರ್ಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಇವಾಗ ನಾವು ಸೂಪರ್ ಚಾರ್ಜರ್ ಅಲ್ಲಿ ಇದೀವಿ ನೋಡಿ ಈ ತರ ಇರುತ್ತೆ. ಸೊ ಇಲ್ಲಿ ಜಸ್ಟ್ ಇದನ್ನ ತಗೊಂಡಣ ಇಲ್ಲಿ ನೋಡಬಹುದು ಒಂದು ಬಟನ್ ಇರುತ್ತೆ ಜಸ್ಟ್ ಇದನ್ನ ಇಲ್ಲಿ ಈ ತರ ಪ್ರೆಸ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಈ ಸೂಪರ್ ಚಾರ್ಜರ್ ಸ್ಟೇಷನ್ ಅಲ್ಲಿ ಎಲ್ಲ ಸ್ಟಾಲ್ಸ್ ಫುಲ್ ಆಗೋಗ್ಬಿಟ್ಟಿದೆ. ಯೂಶಲಿ ಈ ತರ ಸ್ಟೇಷನ್ಸ್ ನ ಯಾವ್ದಾದ್ರು ಕನ್ವೀನಿಯಂಟ್ ಲೊಕೇಶನ್ ಅಂದ್ರೆ ಈ ತರ ರೆಸ್ಟೋರೆಂಟ್ ಶಾಪ್ಸ್ ಆ ತರ ಇರೋ ಕಡೆನೆ ಇದ್ ಮಾಡಿರ್ತಾರೆ. ಸೊ ದಟ್ ಈ ತರ ನಾವು ಚಾರ್ಜಿಗೆ ಹಾಕಿದಾಗ ನಾವು ಹೋಗಿ ರೆಸ್ಟೋರೆಂಟ್ ಗೆ ಹೋಗ್ಬೋದು ಇಲ್ಲ ಶಾಪಿಂಗ್ ಮಾಡ್ಕೊಂಡ್ಬರ್ಬಹುದು ಅಂತ. ಇವಾಗ ನೀವು ಇಲ್ಲಿ ನೋಡಬಹುದು ಸೂಪರ್ ಚಾರ್ಜಿಂಗ್ ಅಂತ ತೋರಿಸ್ತಾ ಇದೆ ಚಾರ್ಜ್ ಆಗ್ತಾ ಇದೆ. ಇಲ್ಲಿ ನಾವು ಇಲ್ಲಿ ಲಿಮಿಟ್ ನ ಸೆಟ್ ಮಾಡಬಹುದು. ಇಲ್ಲಿ ಜಸ್ಟ್ ಸೆಟ್ ಲಿಮಿಟ್ ಅಂತ ಕೊಟ್ರೆ ನಾವು ಬೇಕಾದ್ರೆ 100% ಇಡ್ಬೋದು ಇಲ್ಲಾಂದ್ರೆ 90% 80% ಅತ್ರ ಇಡ್ಬೋದು. ಯೂಶಲಿ ನಾವು ಎವ್ರಿ ಡೇ ಯೂಸಿಗೆ 80% ಅಲ್ಲಿ ಇಟ್ಟಿರ್ತೀವಿ. ಎಲ್ಲರೂ ಹೊರಗಡೆ ಹೋದಾಗಷ್ಟೇ ಲಾಂಗ್ ಡ್ರೈವ್ ಹೋದಾಗಷ್ಟೇ ನಾವು 90 ಇಲ್ಲ 100% ನಲ್ಲಿ ಇರ್ತೀವಿ. ಮತ್ತೆ ಇದು ಎಷ್ಟಾಗತ್ತೆ ದುಡ್ಡು ನೀವು ಅಂತ ಕೇಳೋದಾದ್ರೆ ಇಲ್ಲಿ ನೋಡಬಹುದು ಕರೆಂಟ್ ಸೆಷನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ತೋರಿಸುತ್ತೆ ನಮಗೆ ಎಷ್ಟು ದುಡ್ಡು ಆಗುತ್ತೆ ಇಲ್ಲಿ ಅಂತ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಾವು ಯಾವ ರೀಜನಲ್ಲಿ ಚಾರ್ಜ್ ಮಾಡ್ತಾ ಇದ್ದೀವಿ ಯಾವ ಟೈಮ್ನಲ್ಲಿ ಚಾರ್ಜ್ ಮಾಡ್ತಾ ಇದ್ದೀವಿ ಅಂದರೆ ಬೆಳಿಗ್ಗೆ ಚಾರ್ಜ್ ಮಾಡಿದರೆ ಒಂದು ರೇಟ್ ಇರುತ್ತೆ, ರಾತ್ರಿ ಚಾರ್ಜ್ ಮಾಡಿದ್ರೇ ಒಂದು ರೇಟ್ ಇರುತ್ತೆ, ಆ ಥರ ಇರುತ್ತೆ. ಸೊ ಎಲೆಕ್ಟ್ರಿಕ್ ರೇಟು ಒಂದೊಂದು ಪ್ಲೇಸಿಗೂ ಡಿಫ್ರೆಂಟ್ ಆಗಿರೋದ್ರಿಂದ ಇದು ಪ್ರೈಸ್ ಬಂದ್ಬಿಟ್ಟು ತುಂಬಾ ವೇರಿ ಆಗುತ್ತೆ ನಾವು ಎಲ್ಲಿ ಚಾರ್ಜ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಒಂದು ಆ್ಯಾವ್ರೇಜ್ ಆಗಿ ಹೇಳಬೇಕು ಇಲ್ಲಿ ಯು ಎಸ್ನಲ್ಲಿ ಅಂತ ಹೇಳೋದಾದರೆ 0.25 cents per kilowatt ಆಗುತ್ತೆ ಅರೌಂಡ್ ಅಂತ ಹೇಳ್ಬೋದು. ಅಂದರೆ 1 ಮೈಲಿಗೆ ಅರೌಂಡ್ 11 cents ಇರುತ್ತೆ. ಇದನ್ನೇ ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿ ಹೇಳಬೇಕು ಅಂದರೆ 1 ಮೈಲಿಗೆ ಅರೌಂಡ್ 8 ರುಪೀಸ್ ಬೀಳುತ್ತೆ. ಅಗೈನ್ ಇದು ರೀಜನ್ಗೆ ರೀಜನ್ಗೆ ತುಂಬಾ ವೇರಿ ಆಗುತ್ತೆ. ಇಲ್ಲೇ ನೋಡಬಹುದು ಎಷ್ಟು ಡಿಫ್ರೆಂಟಾಗಿ ತೋರಿಸ್ತಾ ಇದೆ ರೇಟ್ಸ್ ಅಂತ. ಮತ್ತು ಇದು ಸೂಪರ್ ಚಾರ್ಜರಲ್ಲಿ ಎಷ್ಟಾಗುತ್ತೆ, ಮನೇಲಿ ಇದನ್ನ ಚಾರ್ಜ್ ಮಾಡೋದಾದರೆ ತುಂಬಾ ಕಮ್ಮಿ ಬೀಳುತ್ತೆ, ಅರ್ಧಕ್ಕರ್ಧ ಕಮ್ಮಿ ಬೀಳುತ್ತೆ ಅಂತ ಹೇಳ್ಬೋದು. ನಾವು ಇಲ್ಲಿ ಕಾರ್ಡ್ ಆಗಲಿ ದುಡ್ಡಾಗಲಿ ಏನು ಕೊಡೋದಿರೋದಿಲ್ಲ. ನಾನು ಆ್ಯಪ್ ಇರುತ್ತೆ ಮೊಬೈಲಲ್ಲಿ ಅಂತ ಹೇಳಿದ್ನಲ್ಲ, ಅಲ್ಲೇ ನಾವು ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿರ್ತೀವಿ. ಸೊ ಜಸ್ಟ್ ನಾವಿಲ್ಲಿ ಸೂಪರ್ ಚಾರ್ಜಿಂಗ್ ಮಾಡಾದ್ಮೇಲೆ ಅದು ಎಷ್ಟಾಗುತ್ತೋ ಅಷ್ಟು ನಮ್ಮ ಕಾರ್ಡಲ್ಲೇ ಅದು ಕ್ರೆಡಿಟ್ ಆಗುತ್ತೆ. ಮತ್ತು ನೀವು ಕೇಳಬಹುದು ಇದನ್ನ ಒಂದ್ಸತಿ ಚಾರ್ಜ್ ಮಾಡಿಸಿದ್ರೆ ಎಷ್ಟು ಮೈಲ್ಸ್ ಹೋಗುತ್ತೆ ಅಂತ. ಇಲ್ಲಿ ಮಾಡೆಲ್ 3ಲಿ 3 ಥರ ಇದೆ, ಒಂದು ಸ್ಟ್ಯಾಂಡರ್ಡ್ ರೇಂಜ್, ಒಂದು ಲಾಂಗ್ ರೇಂಜ್, ಒಂದು ಪರ್ಫಾರ್ಮೆನ್ಸ್ ಅಂತ. ಸ್ಟ್ಯಾಂಡರ್ಡ್ ರೇಂಜ್ ಆದರೆ ಅದು 253 ಮೈಲ್ಸ್ ಹೋಗುತ್ತೆ ಕಿಲೋಮೀಟರ್ನಲ್ಲಿ, ನಾನು ಇಲ್ಲಿ ಕೆಳಗಡೆ ಹಾಕಿರ್ತೀನಿ. ಲಾಂಗ್ ರೇಂಜ್ ಬಂದ್ಬಿಟ್ಟು ಅದು 353 ಮೈಲ್ಸ್ ಹೋಗುತ್ತೆ. ಪರ್ಫಾರ್ಮೆನ್ಸ್ ಆದರೆ 315 ಮೈಲ್ಸ್ ಹೋಗುತ್ತೆ. ಸೊ ಯಾ ಒಂದ್ಸತಿ ಚಾರ್ಜ್ ಮಾಡಿಸಿದ್ರೆ ನಾವು ಅಷ್ಟು ಮೈಲ್ಸ್ನ ಹೋಗ್ಬೋದು. ಇವಾಗ ಕಾರ್ನೆಲ್ಲ ಚಾರ್ಜ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಎಷ್ಟು ದೂರ ಹೋಗಬಹುದು ಅಂತ ನಾವೇ ಏನು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗೋದಿಲ್ಲ. ಜಸ್ಟ್ ನಾವು ಇಲ್ಲಿ ಇವಾಗ ನಾವು ಎಲ್ಲಿ ಹೋಗಬೇಕು, ಇವಾಗ ನಾವು ಲಾಸ್ ಏಂಜಲೀಸ್ಗೆ ಹೋಗಬೇಕು ಅಂದ್ಕೊಳ್ಳಿ. ಜಸ್ಟ್ ಇಲ್ಲಿ ಎಂಟರ್ ಮಾಡೋಣ, ಲಾಸ್ ಏಂಜಲೀಸ್ ಅಂತ ಹಾಕೋಣ. ನೋಡಬಹುದು ಇದು ಅದನ್ನೇ ಕ್ಯಾಲ್ಕುಲೇಟ್ ಮಾಡಿಕೊಡುತ್ತೆ. ಇಲ್ಲಿ ನಾವು ಮಧ್ಯದಲ್ಲಿ ಒಂದು 20 ಮಿನಿಟ್ಸ್ ನಾವು ಇಲ್ಲಿ ಚಾರ್ಜ್ ಮಾಡಬೇಕಾಗತ್ತೆ, ಇಲ್ಲಿ ಅಗೇನ್ 25 ಮಿನಿಟ್ಸ್ ಚಾರ್ಜ್ ಮಾಡಬೇಕು, ಮತ್ತೆ ಇಲ್ಲಿ ಮಧ್ಯದಲ್ಲಿ ಹೋದ್ಮೇಲೆ ಇಲ್ಲಿ ಅಗೇನ್ 20 ಮಿನಿಟ್ಸ್ ಚಾರ್ಜ್ ಮಾಡಬೇಕು. ಸೊ ನಾವು ಲಾಸ್ ಏಂಜಲೀಸ್ಗೆ 19% ಬ್ಯಾಟ್ರಿ ಇರೋದಕ್ಕೆ ನಾವು ಹೋಗ್ತೀವಿ. ಸೊ ಇದನ್ನ ನಾವೇನು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗೋದಿಲ್ಲ, ಜಸ್ಟ್ ನಾವು ಇಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ನಾವು ಡೆಸ್ಟಿನೇಷನ್ ಕೊಟ್ಟರೆ ಸಾಕು, ಅದನ್ನೇ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ.
ಇವಾಗ ಆಟೋ ಪೈಲಟ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಆಟೋ ಪೈಲಟ್ ಅಲ್ಲಿ ಕಾರು ಅದಾಗೆ ಅದೇ ಓಡಿಸುತ್ತೆ. ಇವಾಗ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಆಕ್ಚುಲಿ. ಸೊ ಇಲ್ಲಿ ಈ ತರ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಕು ಆಟೋ ಪೈಲಟ್ ಎನೇಬಲ್ ಆಗುತ್ತೆ. ಸೊ ಇವಾಗ ಕಾರು ಅದಾಗೆ ಅದೇ ಕಂಟ್ರೋಲ್ ಮಾಡ್ತಾ ಇದೆ. ನಾನು ಕಾಲಲ್ಲಿ ಕೂಡ ಏನು ಕಂಟ್ರೋಲ್ ಮಾಡ್ತಾ ಇಲ್ಲ, ಕೈಯಲ್ಲಿ ಕೂಡ ಏನು ಕಂಟ್ರೋಲ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಬಹುದು ಸ್ಕ್ರೀನ್ ಅಲ್ಲಿ ಇಲ್ಲಿ ಈ ತರ ಬ್ಲೂ ಸಿಂಬಲ್ ಬಂದಿದೆ ಅಲ್ವಾ, ಮತ್ತೆ ಇಲ್ಲಿ ಲೈನ್ ಕೂಡ ಈ ತರ ಬ್ಲೂ ಆಗಿದೆ. ಸೊ ಈ ತರ ಬಂದ್ರೆ ಆಟೋ ಪೈಲಟ್ ಎನೇಬಲ್ ಆಗಿದೆ ಅಂತ. ಆಟೋ ಪೈಲಟ್ ಅಲ್ಲಿ ಈ ತರ ಅದಾಗೆ ಕಂಟ್ರೋಲ್ ಮಾಡ್ತಾ ಇರುತ್ತಲ್ವಾ, 1 or 2 minutes ಆದ ಮೇಲೆ ಅದಾಗಿನ ಇಟ್ಕೊಳ್ಳಿ ಅಂತ ಹೇಳಿದೆ. ಸ್ಟೇರಿಂಗ್ ನ ಒಂದು 1 few seconds ಈ ತರ ಇಟ್ಕೊಂಡ್ರೆ ಸಾಕು, ಅದಾದ್ಮೇಲೆ ಮತ್ತೆ ಕೈನ ಬಿಡ್ಬಹುದು. ಸೊ ಅದು ಬಂದ್ಬಿಟ್ಟು ನಾವು ನೋಡಿ ಇಲ್ಲಿ ಕೇಳ್ತಾ ಇದೆ ಈ ತರ. ಈ ತರ ಕೇಳಿದಾಗ ಈ ತರ ಇದು ಮಾಡ್ಬಿಟ್ಟು ಬಿಟ್ರೆ ಸಾಕಾಗತ್ತೆ. ಇದು ಬಂದ್ಬಿಟ್ಟು ನಾವು ಮಲ್ಕೊಂಡಿಲ್ಲ ಅಂತ ಅದು ಕನ್ಫರ್ಮೇಶನ್ ಮಾಡ್ಕೊಳೋದಕ್ಕೆ ಅದೊಂದು ಸ್ಲೈಟಾಗೆ ಈ ತರ ಸ್ಟೇರಿಂಗ್ ವೀಲ್ ಇಟ್ಕೊಡಿ ಅಂತ ಕೇಳುತ್ತೆ. ಆಟೋ ಪೈಲಟ್ ಅಲ್ಲಿ ನಾವು ಫುಲ್ಲು ಕಂಟ್ರೋಲ್ ಅದಕ್ಕೇನೆ ಕೊಟ್ಬಿಟ್ಟು ಮಲ್ಕೊಳಕಂತೂ ಆಗಲ್ಲ. ಮಧ್ಯದಲ್ಲಿ ಸ್ವಲ್ಪ ಇದ್ರ ನಾವು ಕೈನ ಇಟ್ಕೋಬೇಕಷ್ಟೇ. ಸ್ಟೇರಿಂಗ್ ವೀಲ್ ಮೇಲೆ ಇದ್ರ ಕೈ ಇಟ್ಕೊಂಡ್ರೆ ಸಾಕಾಗುತ್ತೆ. ಈ ಸ್ಟೇರಿಂಗ್ ವೀಲ್ ಸ್ವಲ್ಪ ನೋಡಿ ಹಿಂಗ್ ಮಾಡಿದ್ರು ಸಾಕು. ಇವಾಗ ಕಂಟ್ರೋಲ್ ನನ್ನ ಕೈಗೆ ಬಂದಿದೆ. ಆಟೋ ಪೈಲಟ್ ಡಿಸೇಬಲ್ ಆಗಿದೆ, ಇಲ್ಲಿ ನೋಡಬಹುದು ಬ್ಲೂ ಏನು ಇಲ್ಲ ಅಲ್ವಾ. ಇನ್ನೊಂದ್ಸತಿ ಎನೇಬಲ್ ಮಾಡ್ಬೇಕಂದ್ರೆ ಜಸ್ಟ್ ಈ ತರ ಅಗೇನ್ ಈ ತರ ಟ್ಯಾಪ್ ಮಾಡಿದ್ರೆ ಸಾಕು ಎನೇಬಲ್ ಆಗುತ್ತೆ. ಡಿಸ್ಟೆನ್ಸ್ ಅದು. ಸೊ ಇದನ್ನ ನಾವು ಜಾಸ್ತಿ ಮಾಡ್ಕೋಬಹುದು ಇಲ್ಲ ಕಮ್ಮಿ ಮಾಡ್ಕೋಬಹುದು, ಆ ತರ ಆಪ್ಷನ್ಸ್ ಇರುತ್ತೆ. ಸೊ ಇದು ಹೇಗೆ ಅಂದ್ರೆ ಮುಂದೆ ಕಾರಿಗೂ ನಮಗೂ ಅದು ಕಾರ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡೋದಕ್ಕೆ. ಇವಾಗ ನಾನು ಫಸ್ಟ್ ಕಾರ್ ತಗೊಂಡಾಗ 5 distance ನಲ್ಲಿ ಇಟ್ಟಿದ್ದೆ, ಯಾಕೆಂದ್ರೆ ಅದು ಸ್ವಲ್ಪ ತುಂಬಾನೇ ಹೆದರಿಕೆ ಆಗ್ತಾ ಇತ್ತು ಅವಾಗ. ಇವಾಗ 3 distance ನಲ್ಲಿ ಇಟ್ಟಿರ್ತೀನಿ. 1 ಗೆಲ್ಲ ಇಟ್ಟರೆ ಏನಾಗುತ್ತೆ ಅಂದ್ರೆ ತುಂಬಾ ಹತ್ತಿರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ತುಂಬಾ ಅಗ್ರೆಸಿವ್ ಆಗಿ ಬ್ರೇಕ್ ಆಗುತ್ತೆ. ಸೊ ಯಾವಾಗ್ಲೂ ನಾನು 3 ನಲ್ಲಿ ಇಟ್ಟಿರ್ತೀನಿ. ಇವಾಗ ನಾವು ಫ್ರೀವೇಲಿ ನೋಡಿದ್ವಿ ಹೇಗೆ ಆಟೋ ಪೈಲಟ್ ವರ್ಕ್ ಆಗತ್ತೆ ಅಂತ. ಇವಾಗ ನಾವು ಸಿಟಿ ಲಿಮಿಟ್ಸ್ ನಲ್ಲಿದ್ದೀವಿ, ಇಲ್ಲಿ ಹೇಗೆ ವರ್ಕ್ ಆಗತ್ತೆ ಅಂತ ತೋರಿಸ್ತೀನಿ. ಇವಾಗ ಆಕ್ಚುಲಿ ನಾವು ಸಿಗ್ನಲ್ ಅಲ್ಲಿ ವೇಟ್ ಮಾಡ್ತಾ ಇದೀವಿ, ಮೂವ್ ಆಗ್ಲಿ ತೋರಿಸ್ತೀನಿ ಹೇಗಾಗತ್ತೆ ಅಂತ. ಇವಾಗ ನಾನು ಆಟೋ ಪೈಲಟ್ ಎನೇಬಲ್ ಮಾಡ್ತಾ ಇದೀನಿ ಡಬಲ್ ಟ್ಯಾಪ್. ಸಿಗ್ನಲ್ ಅಲ್ಲಿ ಕಾರ್ ಸ್ಟಾಪ್ ಆಗ್ತಾ ಇದೆ, ಇದು ಕೂಡ ಅದಾಗೆ ಹೋಗಿ ಅಲ್ಲಿ ಸ್ಟಾಪ್ ಆಗುತ್ತೆ. ಓಕೆ, ಆಕ್ಚುಲಿ ಗ್ರೀನ್ ಲೈಟ್ ಬಂತು. ಸೊ ನೋಡೋಣ ನೆಕ್ಸ್ಟ್ ಸಿಗ್ನಲ್ ಅಲ್ಲಿ ಸ್ಟಾಪ್ ಆಗಿ. ಈಗ ನೋಡಿ ಅಲ್ಲಿ ಸಿಗ್ನಲ್ ಅಲ್ಲಿ ರೆಡ್ ಲೈಟ್ ಇದೆ, ಕಾರ್ ಎಲ್ಲ ಸ್ಟಾಪ್ ಆಗಿದೆ, ಇದು ಕೂಡ ಅಲ್ಲಿ ಹೋಗಿ ಸ್ಟಾಪ್ ಆಗುತ್ತೆ. ನಾನೇನು ಕಂಟ್ರೋಲ್ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್ ಇವಾಗ ಈ ಕಾರ್ ಎಲ್ಲ ಮೂವ್ ಆದಾಗ ಇದು ಕೂಡ ಮೂವ್ ಆಗುತ್ತೆ. ಸೊ ಗ್ರೀನ್ ಲೈಟ್ ಬಂತು. ಸೊ ನೋಡಿ ನಾನು ಕಾಲ್ ಏನು ಕಂಟ್ರೋಲ್ ಮಾಡ್ತಾ ಇಲ್ಲ. ನೋಡ್ತಾ ಇದ್ದೀರಾ ಸ್ಟೇರಿಂಗ್ ಅದಾಗೆ ಮೂವ್ ಆಗ್ತಾ ಇದೆ. ಓಕೆ, ಇದ್ರದ್ದು ಇವಾಗ ಪ್ರೈಸ್ ಎಷ್ಟು ಅಂತ ನೀವು ಕೇಳೋದಾದ್ರೆ, ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ 4 ತರ ಮಾಡೆಲ್ ಇದೆ, ಅದೆಲ್ಲದಕ್ಕೂ ಪ್ರೈಸ್ ಡಿಫ್ರೆಂಟ್ ಆಗಿರುತ್ತೆ.
ಇದು ಬಂದ್ಬಿಟ್ಟು ಮಾಡೆಲ್ 3. ಇಂಡಿಯಾದಲ್ಲಿ ಕೂಡ ಲಾಂಚ್ ಆಗ್ತಿರೋದು ಮಾಡೆಲ್ 3. ಸೊ ಅದರಿಂದ ಇದ್ರ ಪ್ರೈಸ್ ನೇ ನಾನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಈಗ ಅಗೇನ್ ಮಾಡೆಲ್ 3 ಅಲ್ಲಿ ಮೂರ್ ತರ ಇದೆ ಅಂತ ಹೇಳಿದ್ನಲ್ವಾ, ಸ್ಟ್ಯಾಂಡರ್ಡ್ ರೇಂಜ್ ಇದೆ, ಲಾಂಗ್ ರೇಂಜ್ ಇದೆ, ಪರ್ಫಾರ್ಮೆನ್ಸ್ ಇದೆ. ಸೊ ಸ್ಟ್ಯಾಂಡರ್ಡ್ ರೇಂಜ್ ಇಂದ ಲಾಂಗ್ ರೇಂಜ್ಗೆ $10,000 ಡಿಫ್ರೆನ್ಸ್ ಇರುತ್ತೆ, ಮತ್ತೆ ಪರ್ಫಾರ್ಮೆನ್ಸ್ಗೆ ಅಗೇನ್ $10,000 ಎಕ್ಸ್ಟ್ರಾ ಆಗುತ್ತೆ. ಸೊ ಇವಾಗ ನಾವು ಅದ್ರಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಅಗೇನ್ ಕಾರ್ ಕಲರ್ದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇವಾಗ ವೈಟ್ ಕಲರ್ ಕಾರ್ ಬಂದ್ಬಿಟ್ಟು ಅದು ಇನ್ಕ್ಲೂಡೆಡ್ ಆಗಿರುತ್ತೆ, ಅದಕ್ಕೇನು ಎಕ್ಸ್ಟ್ರಾ ಚಾರ್ಜ್ ಇರಲ್ಲ. ಇವಾಗ ಗ್ರೇ ಇಲ್ಲ ಬ್ಲೂ ಆ ಥರ ಚೂಸ್ ಮಾಡ್ತೀವಿ ಅಂದರೆ ಅಲ್ಲಿ $1,000 ಜಾಸ್ತಿ ಇರುತ್ತೆ. ರೆಡ್ ಕಲರ್ ಕಾರ್ ಆದರೆ $2,000 ಜಾಸ್ತಿ ಇರುತ್ತೆ. ಮತ್ತೆ ವೀಲ್ಸ್ ಕೂಡ ನಾವು ಚೂಸ್ ಮಾಡ್ಕೋಬಹುದು. ಇದು ಬೇಸಿಕ್ ವೀಲ್ಸ್ ಇರುತ್ತೆ, ಅದು ಬಿಟ್ಟರೆ ಸ್ಪೋರ್ಟ್ ವೀಲ್ ಅಂತ ಕೂಡ ಇರುತ್ತೆ, ಅದನ್ನು ಕೂಡ ಚೂಸ್ ಮಾಡಬಹುದು, ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಆಗುತ್ತೆ. ಮತ್ತೆ ಇನ್ನೊಂದು ಆಪ್ಷನ್ ಇದೆ, ಅದು ಫುಲ್ ಸೆಲ್ಫ್ ಡ್ರೈವಿಂಗ್ ಆಪ್ಷನ್ ಇರುತ್ತೆ, ಅದನ್ನು ನಾವು ಆ್ಯಡ್ ಆನ್ ಮಾಡ್ಕೋಬಹುದು, ಅದಕ್ಕೆ $10,000 ಎಕ್ಸ್ಟ್ರಾ ಇರುತ್ತೆ. ಫುಲ್ ಸೆಲ್ಫ್ ಡ್ರೈವಿಂಗ್ ಆಫ್ ಮಾಡಿದರೆ ಅದರಲ್ಲಿ ಏನಿರುತ್ತೆ ಅಂದರೆ, ಇವಾಗ ನಾವು ಜಸ್ಟ್ ಇಲ್ಲಿ ನಾವು ಇಂಡಿಕೇಟರ್ನ ಆನ್ ಮಾಡಿದರೆ ಅದೇ ಲೇನ್ ಚೇಂಜ್ ಮಾಡುತ್ತೆ, ಮತ್ತು ಇಲ್ಲಿ ಟ್ರಾಫಿಕ್ ಲೈಟ್ನಲ್ಲಿ ಅದೇ ಸ್ಟಾಪ್ ಮಾಡುತ್ತೆ, ಆ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಅದಕ್ಕೆ ಎಕ್ಸ್ಟ್ರಾ $10,000 ಜಾಸ್ತಿ ಆಗುತ್ತೆ. ಸೊ ಇವಾಗ ಒಂದು ಬೇಸಿಕ್ ಮಾಡೆಲ್ ಅಂದರೆ ಇವಾಗ ಜಸ್ಟ್ ಸ್ಟ್ಯಾಂಡರ್ಡ್ ರೇಂಜ್ ತೊಗೊಂಡು ವೈಟ್ ಕಲರ್ ಕಾರ್ ವಿತ್ ಏನು ಸ್ಪೋರ್ಟ್ ವೀಲ್ ಏನು ಅಪ್ಗ್ರೇಡ್ ಮಾಡ್ಕೊಂಡಲೇ ಫುಲ್ ಸೆಲ್ಫ್ ಡ್ರೈವಿಂಗ್ ಏನು ತೊಗೊಂಡಲೇ ಆ ಥರ ಒಂದು ಬೇಸಿಕ್ ಮಾಡೆಲ್ ಅಂದರೆ ಅದು ಬಂದ್ಬಿಟ್ಟು ಇಲ್ಲಿದೆ ಹೇಳ್ತೀನಿ. ಇದು ಬಂದ್ಬಿಟ್ಟು ನಾನು ಇದನ್ನ ನಾವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಬಹುದು, ಇಲ್ಲಾಂದರೆ ನಾವು ಶೋರೂಮಲ್ಲಿ ಕೂಡ ಹೋಗಿ ಪರ್ಚೇಸ್ ಮಾಡಬಹುದು. ಸೊ ಆನ್ಲೈನಲ್ಲಾದರೆ tesla.com ಪರ್ಚೇಸ್ ಮಾಡಬಹುದು. ಸೊ ಅಲ್ಲೇ ಪ್ರೈಸ್ ಇಲ್ಲಿ ನೋಡಿ ಹೇಳೋದಾದರೆ, ಸೊ ಬೇಸಿಕ್ ಮಾಡೆಲ್ ಬಂದ್ಬಿಟ್ಟು $35,490 ಆಗುತ್ತೆ. ಇದನ್ನೇ ನಾವು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಆಲ್ಮೋಸ್ಟ್ ಲೈಕ್ 26 lakhs ಆಗುತ್ತೆ. ಆದರೆ ಇಂಡಿಯಾದಲ್ಲಿ ಇವಾಗ ಲಾಂಚ್ ಮಾಡ್ತಿರೋದು ಅದನ್ನು ಪ್ರೈಸಿಂಗ್ ಬಂದ್ಬಿಟ್ಟು ಅವ್ರು ಹೇಳ್ತಾ ಇರೋದು 60 lakhs ಹತ್ರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾ ಅಲ್ಲಿಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಪ್ರೈಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಇವಾಗ ನಾವು ಹೈ ಎಂಡ್ ನೋಡ್ಕೊಳ್ಳೋಣ. ಹೈ ಎಂಡ್ ಅಂದರೆ ಹೇಗೆ ಅಂದರೆ, ಇವಾಗ ನಾವು ಪರ್ಫಾರ್ಮೆನ್ಸ್ ಚೂಸ್ ಮಾಡಿ ಇವಾಗ ರೆಡ್ ಕಲರ್ ಕಾರ್ನ ಚೂಸ್ ಮಾಡಿ ಸ್ಪೋರ್ಟ್ಸ್ ಕೂಡ ಅಂದರೆ ಸ್ಪೋರ್ಟ್ಸ್ ವೀಲ್ಗೆ ಅಪ್ಗ್ರೇಡ್ ಮಾಡಿಕೊಂಡು ಮತ್ತು ಫುಲ್ ಸೆಲ್ಫ್ ಡ್ರೈವ್ನ ತೊಗೊಂಡ್ರೆ ಅದು ಬಂದ್ಬಿಟ್ಟು ಎಷ್ಟಾಗುತ್ತೆ ಅಂದರೆ $67,490 ಆಗುತ್ತೆ. ಅಂದರೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂದರೆ ಅರೌಂಡ್ 50 lakhs ಆಗುತ್ತೆ. ಸೊ ಈ ಥರ ಇರುತ್ತೆ ಪ್ರೈಸಿಂಗು. ಮತ್ತು ಅಗೇನ್ ಎಲ್ಲ ಬೇರೆ ಬೇರೆ ಮಾಡೆಲಿಗೆ ಬೇರೆ ಬೇರೆ ಪ್ರೈಸಿಂಗ್ ಇರುತ್ತೆ. ಇದು ಬಂದ್ಬಿಟ್ಟು ಮಾಡೆಲ್ 3ದು ಪ್ರೈಸಿಂಗ್ ಈ ಥರ ಇರುತ್ತೆ. ಓಕೆ, ಇವಾಗ ಫೈನಲ್ ಆಗಿ ಇದರಲ್ಲಿ ಒಂದು ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಕೇಳೋದಾದರೆ, ಸೊ ಇದರಲ್ಲಿ ಏನಂದರೆ ನಾವು ಜಾಸ್ತಿ ಪ್ಲಾನಿಂಗ್ ಮಾಡ್ಕೋಬೇಕಂದ್ರೆ ಅಪ್ಡೇಟ್ ಪ್ಲಾನಿಂಗ್ ಮಾಡ್ಕೊಂಡಿರ್ಬೇಕಾಗತ್ತೆ. ಮತ್ತು ಇವಾಗ ತುಂಬ ಲಾಂಗ್ ರೋಡ್ ಟ್ರಿಪ್ ಎಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಅನಾಯಿಂಗ್ ಅನಿಸ್ಬೋದು, ಯಾಕೆಂದರೆ ನಾವು ಚಾರ್ಜ್ ಮಾಡೋಕ್ಕೆ ನಿಲ್ಲಿಸ್ಬೇಕಾಗತ್ತೆ, ಅದು ಅರೌಂಡ್ ಲೈಕ್ 30 minutes 45 minutes ಅಷ್ಟೊತ್ತು ನಿಲ್ಲಿಸ್ಬೇಕಾಗತ್ತೆ. ಸೊ ತುಂಬ ಲಾಂಗ್ ಈ ಥರ ರೋಡ್ ಟ್ರಿಪ್ ಎಲ್ಲ ಮಾಡಬೇಕಾದ್ರೆ ಅವಾಗವಾಗ ನಾವು ಈ ಥರ ನಿಲ್ಲಿಸ್ಬಿಟ್ಟು ಚಾರ್ಜ್ ಮಾಡೋಕ್ಕೆ ಸ್ವಲ್ಪ ಅನಾಯಿಂಗ್ ಅನಿಸ್ಬಹುದು. ಬಟ್ ಯಾ, ಇವಾಗ ಇದು ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಸೊ ಗೋ ಗ್ರೀನ್. ಆದರೆ ಒಂದೇನು ತುಂಬ ಒಳ್ಳೆ ಫೀಚರ್ ಏನಂದರೆ ಆಟೋ ಪೈಲೆಟ್ ಇದೆ. ಸೊ ಆಟೋ ಪೈಲೆಟ್ ಇರೋದ್ರಿಂದ ಆಲ್ಮೋಸ್ಟ್ 90% ಕಾರ್ ಅದಾಗೆ ಅದೇ ಓಡಿಸುತ್ತೆ. ಸೊ ನಾವು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಸೀನಿಕ್ ಡ್ರೈವ್ ಇದ್ರೆ ಡ್ರೈವ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಯಾ, ಆಟೋ ಪೈಲೆಟ್ ಅದೊಂದು ಗುಡ್ ಫೀಚರ್ ಟೆಸ್ಲಾದಲ್ಲಿ ಅಂತ ಹೇಳ್ಬೋದು. ಫೈನಲ್ಲೇ ಒಂದು ಫೀಚರ್ ಹೇಳ್ಬಿಡ್ತೀನಿ, ಇದರಲ್ಲಿ ಸೆಂಟ್ರಿ ಮೋಡ್ ಅಂತ ಇದೆ. ಇವಾಗ ಏನಾರ ಥೆಫ್ಟ್ ಮಾಡಕ್ ಬಂದ್ರೆ ಇಲ್ಲ ಸ್ಕ್ರಾಚ್ ಮಾಡಿದ್ರೆ ಆ ಥರ ಏನಾರ ಆದ್ರೆ ಇಲ್ಲಿ ನೋಡಬಹುದು, ಕ್ಯಾಮ್ರಾ ಎಲ್ಲ ಇದೆ ನೋಡಿ ಇಲ್ಲಿ. ಇದೇ ತರ ಕ್ಯಾಮ್ರಾ ಈ ಕಡೆ ಎಲ್ಲಾ ಕಡೆನೂ ಇದೆ. ಈಗ ಯಾರ ಏನಾರ ಥೆಫ್ಟ್ ಮಾಡಿದ್ರೆ ಇಲ್ಲ ಏನಾರ ಸ್ಕ್ರಾಚ್ ಮಾಡಿದ್ರೆ ಅದು ವಿಡಿಯೋನ ರೆಕಾರ್ಡ್ ಮಾಡ್ಕೊಳುತ್ತೆ, ಅದೊಂದು ಫೀಚರ್ ಇದೆ. ಸೊ ಅದನ್ನ ನಾವು ಸೆಂಟ್ರಿ ಮೋಡ್ನ ಆನ್ ಮಾಡಬೇಕು ಅದರಲ್ಲಿ. ಸೊ ಯಾ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಫೀಚರ್ಸ್ನೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸೊ ಯಾ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಿ ಹ್ಯಾಪಿ ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬೈ ಬೈ.